ಇವತ್ತು ನಮಗೊಂದು ಟಿ ವಿ ಬಂದಿದೆ, ಫ್ಲೈನ್ ಡಿಸ್ಪ್ಲೇ. ಈ ಟಿ ವಿ ಬಂದುಬಿಟ್ಟು ವಿಯು ಕಂಪನಿಯ ಟಿ ವಿ, ವಿಯು 32 ಇಂಚ್ನ ಟಿ ವಿ. ಇದನ್ನು ನಾನು ಆನ್ ಮಾಡಿದಾಗ ಈ ರೀತಿ ಪ್ಲೈನ್ ಡಿಸ್ಪ್ಲೇ ಬರುತ್ತೆ. ಬ್ಯಾಕ್ ಲೈಟ್ ವರ್ಕ್ ಇದೆ, ಬಟ್ ಪ್ಲೈನ್ ಡಿಸ್ಪ್ಲೇ. ಸೊ ಇದನ್ನು ನಾವು ಈ ಪ್ಲೈನ್ ಡಿಸ್ಪ್ಲೇಯನ್ನು ಯಾವ ರೀತಿ ರಿಪೇರಿ ಮಾಡುವುದಂತೇಳಿ ನೋಡುವ. ಫಸ್ಟ್ ಆಫ್ ಆಲ್ ಇದರದ್ದೊಂದು ಡಿಟೇಲ್ಸ್ ನೋಡಿದಾಗ, ಟಿಕಾನ್ ಬೋರ್ಡಿನ ಒಂದು ಡಿಟೇಲ್ಸ್ ನೋಡಿ. ಇದರ ಒಂದು ವೋಲ್ಟೇಜನ್ನು ನಾವು 1 ಬೈ 1 ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ ಇದರ ಬೇಸಿಕ್ ವೋಲ್ಟೇಜ್ ಸಪ್ಲೈ 12 ವೋಲ್ಟೇಜ್ ಚೆಕ್ ಮಾಡುವ. ಯಾವಾಗಲೂ ಈ ಟಿ ವಿಗೆ ಸಪ್ಲೈ 12 ವೋಲ್ಟೇಜ್ ಬೇಸಿಕ್ ವೋಲ್ಟೇಜ್ ಬಂದಿರುತ್ತೆ. ಇದರ ಫ್ಯೂಸ್ ಇದೆ ಈ ಫ್ಯೂಸಿಗೆ. ಸೊ ಇಲ್ಲಿ ಚೆಕ್ ಮಾಡುವಾಗ ಸಪ್ಲೈ 12 ವೋಲ್ಟೇಜ್ ಓಕೆ ಇರ್ತದೆ, ಓಕೆ ಇದೆ. ನೆಕ್ಸ್ಟ್ ಇನ್ನುಳಿದ ಬೇಸಿಕ್ ವೋಲ್ಟೇಜನ್ನು ನೋಡಿದಾಗ ಇದರಲ್ಲಿ ಟಿ ಎಕ್ಸ್ ಸಿಗ್ನಲ್ಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಟಿ ಎಕ್ಸ್ ಸಿಗ್ನಲ್ಗಳು ಎಷ್ಟು ಬರುತ್ತೆ ಅಂತೇಳಿ ಇಲ್ಲಿ ಚೆಕ್ ಮಾಡೋಣ. ಇದರ ಒಂದು ಎಲ್ ವಿ ಡಿ ಎಸ್ ಕನೆಕ್ಟರ್ನಲ್ಲಿ 1.35 1.03 1.28 ಟಿ ಎಕ್ಸ್ 0-0 ಪ್ಲಸ್ 1-1 ಪ್ಲಸ್ 2-2 ಪ್ಲಸ್ ಇಲ್ಲಿ ಕೂಡ ಓಕೆ ಇದೆ. ಸೊ ನೋಡಿ ಇಲ್ಲಿ ಪ್ರಾಬ್ಲಮ್ ಇದೆ, ಕ್ಲಾಕ್ ಮೈನಸ್ ಕ್ಲಾಕ್ ಪ್ಲಸ್ ವೋಲ್ಟೇಜ್ ಪ್ರಾಬ್ಲಮ್ ಇದೆ. ಅದೇ ರೀತಿ 3-3 ಪ್ಲಸ್ ಇದು ಓಕೆ ಇದೆ, ಬಟ್ ಇಲ್ಲಿ ಕ್ಲಾಕ್ ಸಿಗ್ನಲ್ಗಳು ಬರ್ತಾ ಇಲ್ಲ. ಸೊ ಕ್ಲಾಕ್ ಸಿಗ್ನಲ್ಗಳು ಬರದೇ ಇರುವುದರಿಂದ ಇದರಲ್ಲಿ ಇದರ ಒಂದು ಮದರ್ ಬೋರ್ಡನ್ನು ನೋಡುವ. ಇದರಲ್ಲಿ ನಮಗೆ ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ. ಆ್ಯಕ್ಚುಲಿ ಏನು ಮಾಡ್ತಾರಂತ ಹೇಳಿದರೆ ಟೆಕ್ನಿಷಿಯನ್ಸ್ ಹೆಚ್ಚಾಗಿ ಪ್ಯಾನಲ್ ಕಂಪ್ಲೇಂಟ್ ಅಂತೇಳಿ ನೋಡಿರ್ತಾರೆ. ಇದರಲ್ಲಿ ನಾವು ಪ್ಯಾನಲ್ ಬೇಸಿಕ್ ವೋಲ್ಟೇಜ್ ನೋಡುವಾಗ VGL VGH ವೋಲ್ಟೇಜ್ಗಳು ಓಕೆ ಇರ್ತದೆ, ಪ್ಯಾನಲ್ ಬೇಸಿಕ್ ವೋಲ್ಟೇಜಸ್. ಬಟ್ ಏನಾಗಿದೆ ಅಂತೇಳಿ ಕ್ಲಾಕ್ ವೋಲ್ಟೇಜ್ಗಳು ಇಲ್ಲಿ ಏನು ಡಿಜಿಟಲ್ ಕ್ಲಾಕ್ ವೋಲ್ಟೇಜ್ ಮಿಸ್ಸಿಂಗ್ ಇದೆ. ಅದು ಟಿಕಾನ್ನಲ್ಲಿ ಎಲ್ ವಿ ಡಿ ಎಸ್ ಕೇಬಲ್ನಲ್ಲಿ 5 ಫ್ಯಾರ್ನ ಎಚ್ ಡಿಯಲ್ಲಿ 5 ಫ್ಯಾರ್ ಬರುತ್ತೆ. 5 ಫ್ಯಾರ್ನಲ್ಲಿ ಕ್ಲಾಕ್ ವೋಲ್ಟೇಜ್ ಬಂದಿರುವುದಿಲ್ಲ. ಸೊ ಈ ಕ್ಲಾಕ್ ವೋಲ್ಟೇಜ್ ಬರದೇ ಇರುವುದರಿಂದ ಇದು ಬ್ಲ್ಯಾಂಕ್ ಸ್ಕ್ರೀನ್ ಇದೆ. ಸೊ ಈಗ ಇದು ಕಂಪ್ಲೇಂಟ್ ಬಂದುಬಿಟ್ಟು ಮೈನ್ ಬೋರ್ಡ್ನಲ್ಲಿ ಬರ್ತದೆ. ಮೈನ್ ಬೋರ್ಡ್ನ ಸಾಫ್ಟ್ವೇರ್ ಕೂಡ ಬಂದಿರುತ್ತೆ. ಕ್ಲಾಕ್ ಮೈನಸ್ ಅಂದರೆ ಸಾಫ್ಟ್ವೇರ್ ಬಂದಿರುತ್ತೆ. ನೋಡಿದು ಮೈನ್ ಬೋರ್ಡ್ ನಂಬರ್ ಬಂದುಬಿಟ್ಟು V59S PB8817 ಅಂತೇಳಿ. ಸೊ ನೀವು ಫಸ್ಟ್ ಆಫ್ ಆಲ್ ನಾವೇನು ಮಾಡುವ ಅಂತೇಳಿದ್ರೆ ಒಂದು ಎಕ್ಸ್ಟರ್ನಲ್ ಬೋರ್ಡ್ ಫಿಕ್ಸ್ ಮಾಡುವ, ನಾವು ಕನ್ಫರ್ಮ್ ಮಾಡ್ಕೊಳ್ವ. ಆ ಬೋರ್ಡ್ ಫಿಕ್ಸ್ ಮಾಡಿಕೊಂಡು ಡಿಸ್ಪ್ಲೇ ಓಕೆ ಇದೆಯಾ ನೋಡೋಣ. ಸೊ ಈಗ ನಮ್ಮಲ್ಲಿ ಒಂದು ಬೋರ್ಡ್ ಇದೆ, ಇದು HD ಬೋರ್ಡ್, HD ಸಾಫ್ಟ್ವೇರ್ ಇರುವಂಥ ಬೋರ್ಡು. ಈ ಬೋರ್ಡನ್ನು ನಾನು ಫಸ್ಟ್ ಆಫ್ ಆಲ್ ಈ ಟಿ ವಿಗೆ ನಾನು ಇನ್ಸ್ಟಾಲ್ ಮಾಡ್ತೀನಿ. ಇದಕ್ಕೆ ಇನ್ಸ್ಟಾಲ್ ಮಾಡುವ. ಸೊ ಇದನ್ನು ಎಲ್ ವಿ ಡಿ ಎಸ್ ಕೇಬಲ್ ಸೇಮ್ ಟು ಸೇಮ್ ಆಗುತ್ತೆ, ಏನು ವ್ಯತ್ಯಾಸ ಇರೋದಿಲ್ಲ ಎಲ್ ವಿ ಡಿ ಎಸ್ ಕೇಬಲ್ನಲ್ಲಿ. ಸೊ ಇದರ ಎಲ್ ವಿ ಡಿ ಎಸ್ ಕೇಬಲ್ ಡೈರೆಕ್ಟ್ ಆಗಿರ್ತದೆ. ಯಾವಾಗಲೂ ಕಾಂಬೋ ಬೋರ್ಡ್ನ ಎಲ್ ವಿ ಡಿ ಎಸ್ ಕೇಬಲ್ ಡೈರೆಕ್ಟ್ ಇರುತ್ತೆ. ಸೊ ಈ ಎಲ್ ವಿ ಡಿ ಎಸ್ ಕೇಬಲನ್ನು ನಾನು ಕನೆಕ್ಟ್ ಮಾಡ್ತೇನೆ. ಇದರ ಎಲ್ ವಿ ಡಿ ಎಸ್ ಕೇಬಲ್ಗೆ ಡೈರೆಕ್ಟ್ ಬಂದಿರುತ್ತೆ. ಈಗ ನಾನು ಎರಡನ್ನು ಆನ್ ಮಾಡಿದ ನೋಡ್ತೇನೆ, ಯಾಕೆಂತೇಳಿ ಬ್ಯಾಕ್ ಲೈಟನ್ನು ನಾನು ಹಳೆ ಇದ್ರಿ ನಾನು ಕೊಟ್ಟಿದ್ದೀನಿ. ಈ ಎರಡನ್ನು ಆನ್ ಮಾಡಿದಾಗ ಸ್ಟ್ಯಾಂಡ್ ಬೈನಲ್ಲಿದೆ. ಸೊ ಇದು ಇನ್ನೊಂದು ಆನ್ ಆಯ್ತು ಇಲ್ಲಿ. ಈಗ ನಾನು ಸ್ಟ್ಯಾಂಡ್ ಬೈಯನ್ನು ಈ ಬೋರ್ಡಿನ ಸ್ಟ್ಯಾಂಡ್ ಬೈಯನ್ನು ರಿಲೀಸ್ ಮಾಡ್ತೇನೆ. ಓಕೆ, ರಿಲೀಸ್ ಆಯಿತು. ಈಗ ರಿಲೀಸ್ ಆದಾಗ ಬ್ಯಾಕ್ ಲೈಟ್ ಆನ್ ಆಯಿತು.
ಸೊ ಈಗ ಸ್ಕ್ರೀನ್ ಯಾವ ರೀತಿ ಬಂತಂತೇನೆ ನೋಡಿ, ಸ್ಕ್ರೀನ್ ಓಕೆ ಆಯ್ತು. ಎಸ್, ಸ್ಕ್ರೀನು ಸರಿ ಆಯ್ತು. ನಾನು ಇದನ್ನು ಕನೆಕ್ಟ್ ಮಾಡಿದ್ದೇನೆ ನೋಡಿ, ಇದರಲ್ಲಿ ವಿ ಜಿ ಎ ಕೇಬಲನ್ನು ಕನೆಕ್ಟ್ ಮಾಡಿದ್ದೇನೆ. ವಿ ಜಿ ಎ ಕೇಬಲನ್ನು ಪ್ರೋಗ್ರಾಮರಿಗೂ, ಪ್ರೋಗ್ರಾಮರಿಂದ ಇ ಎಸ್ ಪಿ ಕೇಬಲನ್ನು ಈ ಲ್ಯಾಪ್ಟಾಪಿಗೂ ಕನೆಕ್ಟ್ ಮಾಡಿದ್ದೇನೆ. ಕನೆಕ್ಟ್ ಮಾಡಿ ಸೆಟ್ಟನ್ನು ಸ್ಟ್ಯಾಂಡ್ ಬೈನಲ್ಲಿಡಬೇಕು. ಸೆಟ್ಟನ್ನು ಸ್ಟ್ಯಾಂಡ್ ಬೈನಲ್ಲಿಟ್ಟು ಇದರಲ್ಲೊಂದು ಆ್ಯಪ್ ಇದೆ ನೋಡಿ, ಇದೆ ಆರ್ ಟಿ 809F ಅಂತ ಹೇಳುವಂಥ ಒಂದು ಆ್ಯಪ್ ಇದೆ. ಈ ಆ್ಯಪನ್ನು ಓಪನ್ ಮಾಡ್ತಿದ್ದೇನೆ. ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಫಸ್ಟು ನಾವು ಈ ಬೋರ್ಡಿನಲ್ಲಿರುವಂಥ ಈ ಈ ನಂಬರ್ ಇದೆ, ಈ ಬೋರ್ಡಿನಲ್ಲಿರುವಂಥ ಇಲ್ಲಿ ಫ್ಲ್ಯಾಶ್ ಐ ಸಿ ಬರುತ್ತೆ. ಈ ಫ್ಲ್ಯಾಶ್ ಐ ಸಿಯ ಒಂದು ಸಾಫ್ಟ್ವೇರನ್ನು ನಾವು ಫಸ್ಟ್ ಕಾಪಿ ಮಾಡಿ ಇಟ್ಕೊಳ್ಬೇಕು. ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ಇರುವಂಥದ್ದು ಪ್ರೋಗ್ರಾಮರ್ನಲ್ಲಿ ಆಟೋ ಐ ಎಸ್ ಪಿ ಕ್ಲಿಕ್ ಮಾಡಬೇಕು. ಆವಾಗ ಇಲ್ಲಿ ಡೀಟೇಲ್ಸ್ಗಳು ತೋರಿಸುತ್ತೆ, ಓಕೆ ಇದೆ ಅಂತೇಳಿ ತೋರಿಸುತ್ತೆ. ನೆಕ್ಸ್ಟ್ ನಾವು ಅದನ್ನು ರೀಡ್ ಆಪ್ಷನ್ನ ಮೂಲಕ ರೀಡ್ ಮಾಡಬೇಕಂದ್ರೆ ಇದರಲ್ಲಿ ಇರುವಂಥ ಸಾಫ್ಟ್ವೇರ್ ಫ್ಲ್ಯಾಶ್ ಐಸಲ್ಲಿರುವಂಥ ಸಾಫ್ಟ್ವೇರನ್ನು ನಾವು ರೀಡ್ ಮಾಡಿ ಕಂಪ್ಯೂಟರ್ಗೆ ಇಟ್ಕೊಳ್ಬೇಕಾಗ್ತದೆ. ಈಗ ರೀಡಿಂಗ್ ಆಗ್ತಾಯಿದೆ, ರೀಡಿಂಗ್ ಮುಂದೆ ಹೋಗ್ತಾಯಿದೆ, ಆಟೋ ವೆರಿಫಿಕೇಷನ್ ಆಗ್ತಾಯಿದೆ, 92%ಗೆ ಬಂದಿದೆ, ಮುಂದಕ್ಕೆ ಹೋಗ್ತಾಯಿದೆ. ಇದು 100% ಆಗಬೇಕಾಗುತ್ತೆ. 100% ಆದಮೇಲೆ ಓಕೆ ಓಕೆ ಅಂತೇಳಿ ಬಂತು. ಸೊ ಈಗ ಇದರಲ್ಲಿ ಫೈಲ್ ನೇಮನ್ನು ನಾವು ಕೊಡಬೇಕು. ಈ ಫೈಲ್ ನೇಮು ನಾವು ಒಂದು ನೇಮ್ ಕೊಟ್ಟು ಸೇವ್ ಮಾಡಬೇಕಾಗ್ತದೆ. ವಿ ಯು ಅಂತ ಹೇಳುವಂಥ ಒಂದು ಹೆಸರಿನಿಂದ ವಿ ಯು ಬಿನ್ ಅಂತೇಳಿ ಒಂದು ನೇಮ್ ಕೊಟ್ಟು ಈ ಫೈಲನ್ನು ನಾವು ಸೇವ್ ಮಾಡಬೇಕು. ಇದು ಡೆಸ್ಕ್ಟಾಪ್ನಲ್ಲಿ, ಇಲ್ಲಿ ಸೇವ್ ಆಪ್ಷನ್ಗೆ ಹೋದಾಗ ಡೆಸ್ಕ್ಟಾಪ್ನಲ್ಲಿ ಸೇವ್ ಆಗುತ್ತೆ. ಇಲ್ಲಿ ಆಪ್ಷನ್ಸ್ಗಳಿದೆ, ದಿಸ್ ಪಿ ಸಿ ಡೆಸ್ಕ್ಟಾಪ್ ಅಂತೇಳಿದೆ. ಸೊ ಈ ಡೆಸ್ಕ್ಟಾಪಿಗೆ ನಾನು ಸೇವ್ ಮಾಡ್ತೀನಿ. ಈಗ ಇಲ್ಲಿ ವಿ ಯು ಬಿನ್ ಡೆಸ್ಕ್ಟಾಪ್ನಲ್ಲಿ ಬಂದು ಸೇವ್ ಆಗುತ್ತೆ. ನೆಕ್ಸ್ಟ್ ನಾವು ಸೆಟ್ಟನ್ನು ನಮ್ಮಲ್ಲಿರುವಂಥ ಡೆಸ್ಕ್ಟಾಪ್ನಲ್ಲಿರುವಂಥ ಬೇರೆ ವರ್ಕಿಂಗ್ ಓಕೆ ಇರುವಂಥ ಬಿನ್ ಫೈಲನ್ನು ನಾವು ಈ ಒಂದು ಇದಕ್ಕೆ ಕಾಪಿ ಮಾಡಿಕೊಳ್ಬೇಕು, ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ರೈಟ್ ಮಾಡಬೇಕು. ಸೊ ಅದು ಹೇಗೆ ಅಂತ ಹೇಳಿದಲ್ಲ, ಈಗ ಮತ್ತೆ ನಾನು ಓಪನ್ ಮಾಡಿಕೊಂಡು ಆಟೋ ಐ ಎಸ್ ಪಿಯನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡುವಾಗ ಇದರ ಒಂದು ಸಾಫ್ಟ್ವೇರ್, ಇದರ ಬೋರ್ಡಿನ ಫ್ಲ್ಯಾಶ್ ಐ ಸಿಯ ಒಂದು ಡಿಟೇಲ್ಸ್ ಇಲ್ಲಿ ಓಕೆ ಇದೆ ಅಂತೇಳಿ ತೋರಿಸುತ್ತೆ. 128 bits ಇದೆ, ಓಕೆ ಇದೆ ಅಂತೇಳಿ ತೋರಿಸಿದೆ. ಇಲ್ಲಿ ಕಾಣಿಸುವಂಥ ಓಪನ್ ಆಪ್ಷನ್ನ ಮೂಲಕ ಓಪನ್ ಮಾಡ್ತೀನಿ. ಡೆಸ್ಕ್ಟಾಪ್ನಲ್ಲಿ ಇದೆ. ಫಸ್ಟ್ ಆಫ್ ಆಲ್ ಇದರ ಡೆಸ್ಕ್ಟಾಪನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ಬರುವಂಥ ಒಂದು ಇಲ್ಲಿ ಬಿನ್ ಫೈಲ್ ಇಲ್ಲಿದೆ ನೋಡಿ, ಬಿನ್ ಫೈಲ್ ಇದೆ ನನ್ನಲ್ಲಿರುವಂಥ ಬಿನ್ ಫೈಲ್. ಕೆಳಗಡೆ ಈ ಲಾಸ್ಟ್ ಇರುವಂಥದ್ದು ನಾವು ಸೇವ್ ಮಾಡಿಟ್ಟದ್ದು, ಇದು ನಮ್ಮಲ್ಲಿರುವಂಥ ಬಿನ್ ಫೈಲ್. ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಆಪ್ಷನ್ನ ಮೂಲಕ ಓಪನ್ ಮಾಡಿರ್ತೇನೆ. ನೆಕ್ಸ್ಟ್ ಕಾಣಿಸುವಂಥ ಒಂದು ರೈಟ್ ಕ್ಲಿಕ್ಕಿನ ಮೂಲಕ ರೈಟ್ ಮಾಡಿದಾಗ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇದರ ಒಂದು ಸಾಫ್ಟ್ವೇರ್ ಈ ಕೇಬಲ್ ಮೂಲಕ, ಪ್ರೋಗ್ರಾಮರ್ ಮೂಲಕ ನೇರವಾಗಿ ವಿ ಜಿ ಎ ಪೋರ್ಟ್ನ ಮೂಲಕ ಈ ಫ್ಲ್ಯಾಶ್ ಐಸಿಗೆ ಇನ್ಪುಟ್ ಆಗಿದೆ, ಸಾಫ್ಟ್ವೇರ್ ರೈಟ್ ಆಗ್ತಾಯಿದೆ. ಸೊ ಈ ರೀತಿಯಾಗಿ ನಾವು ರೈಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಹೋಗ್ತಾಯಿದೆ, ಇದು 44% 45% ಎಷ್ಟು ಹೋಗ್ತಾಯಿದೆ, 60% ಆಯಿತು ನೋಡಿದು, ಮುಂದಕ್ಕೆ ಹೋಗ್ತಾಯಿದೆ. ಸೊ ಇದು 100% ಆಗಿರಬೇಕು. ಸೊ ಈ ರೀತಿ 100% ಆದಾಗ ಇದರೊಂದು ಸಾಫ್ಟ್ವೇರ್ ಈ ಬೋರ್ಡಿಗೆ, ಬೋರ್ಡಿನ ಫ್ಲ್ಯಾಶ್ ಐಸಿಗೆ ಇನ್ಸ್ಟಾಲ್ ಆಗ್ತದೆ. ಸೊ ಈ ಒಂದು ಐಡಿಯಾಸ್ ಬೇಕಾಗುತ್ತೆ ನೋಡಿ. ಈಗ ಸಾಫ್ಟ್ವೇರ್ 100% ಇನ್ಸ್ಟಾಲ್ ಆಯಿತು, ಓಕೆ ಅಂತೇಳಿ ಬಂತು. ಸೊ ಓಕೆ ಅಂತೇಳಿ ಬಂದಾಗ ಇದರೊಂದು ಸ್ಕ್ರೀನ್ ಕೂಡ ಬ್ಯಾಕ್ ಲೈಟ್ ಆನ್ ಆಯಿತು. ಇದರ ಒಂದು ಸ್ಕ್ರೀನನ್ನು ನಾವು ನೋಡಿದಾಗ
ಎಸ್ ಸ್ಕ್ರೀನ್ ಓಕೆ ಇತ್ತು ಸೊ ಕನ್ಫರ್ಮ್ ಆಯಿತು ಓಕೆ ಆಯಿತು ಸೊ ಈ ರೀತಿಯಾಗಿ ನಾವು ಸಾಫ್ಟ್ವೇರನ್ನು ಸಾಫ್ಟ್ವೇರ್ ಮೂಲಕ ಈ ಬೋರ್ಡನ್ನು ನಾವು ರೆಡಿ ಮಾಡಿದ್ದು ಸೊ